ಬ್ರೇಕ್ನ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ದಿಂಗಾಲೇಶ್ವರ ಶ್ರೀಗಳು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದರು. ಇವತ್ತು ಸೂಚಕರ ಮೂಲಕ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ. ಸೂಚಕರನ್ನು ಕಳಿಸಿ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮೇಲಿನ ಸಿಟ್ಟಿಗೆ ಚುನಾವಣೆಗೆ ಸ್ಪರ್ಧಿಸುವ ನಿರ್ಧಾರ ಆಗಿತ್ತು ದಿಂಗಾಲೇಶ್ವರ ಶ್ರೀಗಳದ್ದು. ಆ ನಂತರ ಅಳೆದು ತೂಗಿ ನೋಡಿದರೆ ದಿಂಗಾಲೇಶ್ವರ ಶ್ರೀಗಳ ಸ್ಪರ್ಧೆ ಪ್ರಹ್ಲಾದ್ ಜೋಶಿ ಅವರಿಗೆ ಹಾನಿ ಮಾಡೋದಕ್ಕಿಂತಲೂ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ ಸೂಟಿ ಅವರಿಗೆ ಹಾನಿ ಮಾಡುವ ಸಾಧ್ಯತೆಯೇ ಜಾಸ್ತಿ ಅಂತ ಗೊತ್ತಾಯಿತು. ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅನ್ನೇ ಒಡಿತಾರೆ ಇವರು ಅನ್ನೋದು ಗೊತ್ತಾಯ್ತು. ಪ್ರಹ್ಲಾದ್ ಜೋಶಿ ಅವರಿಗಿಂತಲೂ ಮುತುವರ್ಜಿ ವಹಿಸಿ ಸಂತೋಷ್ ಲಾಡ್ ಅವರು ಗಂಟು ಬಿದ್ದು ದಿಂಗಾಲೇಶ್ವರ ಶ್ರೀಗಳ ನಾಮಪತ್ರವನ್ನು ವಾಪಸ್ ತೆಗೆಸಿದರು. ನಾಮಪತ್ರವನ್ನು ವಾಪಸ್ ತೆಗೆಯುವಂಥವ್ರು ಇನ್ನೂ ಹುಟ್ಟಿಲ್ಲ ಅಂತಿದ್ರು ದಿಂಗಾಲೇಶ್ವರ. ವಾಪಸ್ ಪಡೆದಿದ್ದಾರೆ, ಕೇಳಿಸ್ಕೊಳ್ಳಿ ಈಗೇನಂತಾರೆ ಅಂತ. ಯಾವುದಕ್ಕೆ ಸಪೋರ್ಟು ಅನ್ನೋದಕ್ಕಿಂತ ನಾವು ಹಿಂದೂ ಕೂಡ ಯಾವುದೇ ಪಕ್ಷಕ್ಕೆ ಸಪೋರ್ಟು ಅಂತಕ್ಕಂತಹದನ್ನ ಹಿಂದಕ್ಕೆ ತಕೊಳ್ಳೋದು ಅನ್ನುವಂಥದ್ದನ್ನ ವಿಚಾರವನ್ನ ನಾವು ಎಲ್ಲೂ ಕೂಡ ವ್ಯಕ್ತಪಡಿಸಿಲ್ಲ. ಯಾವುದೇ ಪಕ್ಷದ ಅಭಿಮಾನಿ ಮತ್ತು ವಿರೋಧಿ ಅನ್ನುವಂಥ ವಿಚಾರವನ್ನು ನಾವು ವ್ಯಕ್ತಪಡಿಸಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾಮಪತ್ರವನ್ನು ಸಲ್ಲಿಸಿದ ನಂತರದಲ್ಲಿ ಹಿಂದಕ್ಕೆ ಪಡೆದಿದ್ದೇವೆ. ಆ ಹಿಂದಕ್ಕೆ ಪಡೆಯುವ ವಿಚಾರದಲ್ಲಿ ಎರಡೂ ಪಕ್ಷಗಳ ನಾಯಕರು ನಮ್ಮೊಂದಿಗೆ ಸುದೀರ್ಘ ಹೋರಾಟ ಪ್ರಾರಂಭ ಆದಾಗಿನಿಂದ ಸಂಪರ್ಕದಲ್ಲಿ ಇರತಕ್ಕಂಥದ್ದು ಬಹುಸಂಖ್ಯಾತರಿಗೆ ಗೊತ್ತಿದೆ. ಇಂದು ಕೂಡ ನಿನ್ನೆಯೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಮ್ಮನ್ನು ಸಂಪರ್ಕ ಮಾಡಿರತಕ್ಕಂಥದ್ದು ಇರುತ್ತದೆ. ನಿನ್ನೆಯೂ ಕೂಡ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಸದ್ಯದ ಸರ್ಕಾರದ ಮುಖ್ಯಮಂತ್ರಿಗಳು ಮಾತಾಡಿದರು, ಉಪಮುಖ್ಯಮಂತ್ರಿಗಳು ಮಾತಾಡಿದರು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು, ಬಹಳಷ್ಟು ಭಕ್ತವರ್ಗದ ಜನ, ಮಠಾಧಿಪತಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ವಿಚಾರಗಳನ್ನು ಹೇಳ್ತಾ ಬಂದಿದ್ದಾರೆ. ಎಲ್ಲರ ವಿಚಾರಗಳನ್ನು ಕೇವಲ ಕೇಳ್ತಾ ಅದಕ್ಕೆ ಉತ್ತರಗಳನ್ನು ಕೊಡ್ತಾ ಬಂದಿದ್ದೇವೆ ನಾವು. ಆದರೆ ಇಂದು ನಾಮಪತ್ರವನ್ನು ಹಿಂದೆ ತೆಗೆದುಕೊಳ್ಳಿಕ್ಕೆ ಕಾರಣ ನಮ್ಮ ಗುರುಗಳು ನಮಗೆ ಒಂದು ಆದೇಶವನ್ನು ಮಾಡಿದರು. ಸದ್ಯಕ್ಕೆ ಚುನಾವಣಾ ರಂಗದಿಂದ ಈ ಒಂದು ನಾಮಿನೇಷನ್ ಫೈಲ್ ಮಾಡಿರ್ತಕ್ಕಂಥದ್ದನ್ನು ಹಿಂದೆ ಪಡೆಯುವುದು ಉತ್ತಮ ಅಂತಕ್ಕಂತಹ ಒಂದು ಮಾತನ್ನು ಹೇಳಿದ್ದಕ್ಕಾಗಿ, ಗುರುಗಳ ವಾಕ್ಯ ಪರಿಪಾಲನೆಗಾಗಿ ಈ ಒಂದು ನಾಮಪತ್ರವನ್ನು ಹಿಂದಕ್ಕೆ ಪಡೆದಿದ್ದೇನೆ. ನಾನು ಸಾರಿದ ಧರ್ಮ ಯುದ್ಧವನ್ನು ಮುಂದುವರೆಸಿದೆ. ಮತ್ತೊಮ್ಮೆ ನನ್ನ ಕೊಲೆಗೆ ಪ್ರಶಾಂತ್ ನಾಥ್ ಲೈವ್ನಲ್ಲಿ ಇದ್ದಾರೆ. ಪ್ರಶಾಂತ, ನಿರೀಕ್ಷಿತವೇ? ಅಜಿತ್, ನಿರೀಕ್ಷಿತ ಅನಿಸುತ್ತೆ. ಒಂದು ನೋಡಿ, ಈ ನಾಮಪತ್ರ ಹಿಂತೆಗೆದುಕೊಳ್ಳಿಕ್ಕೆ ನನಗನ್ಸೋದು ಪೊಲಿಟಿಕಲ್ ಕಾರಣ, ನೇಹಾ ಹಿರೇಮಠಳ ಹತ್ಯೆಯ ನಂತರ ಅಲ್ಲಿನ ಸ್ಥಳೀಯ ಪರಿಸ್ಥಿತಿ ಬದಲಾಗ್ತಾ ಇದೆ. ಇದು ದಿಂಗಾಲೇಶ್ವರ ಸ್ವಾಮಿಗಳ ಅರಿವಿಗೆ ಬಂದಿದೆ. ನಿನ್ನೆ ರಾತ್ರಿ ಅರವಿಂದ್ ಬೆಲ್ಲದ್ ಕೂಡ ದಿಂಗಾಲೇಶ್ವರನ ಸ್ವಾಮೀಜಿಯನ್ನು ಭೇಟಿಯಾಗಿದ್ದರು. ಇವತ್ತು ಸಂತೋಷ್ ಲಾಡ್ ಅವರು ಕೂಡ ಭೇಟಿಯಾಗಿದ್ದರು. ಎರಡೂ ಪಕ್ಷಗಳು ದಿಂಗಾಲೇಶ್ವರರನ್ನ ನಾಮಪತ್ರ ಹಿಂತೆಗೆದುಕೊಳ್ಳುವಂತೆ ಒತ್ತಡವನ್ನು ಹೇರಿದ್ದು. ನೋಡಿ, ದಿಂಗಾಲೇಶ್ವರರು ಒಬ್ಬ ಒಳ್ಳೆಯ ಪ್ರವಚನಕಾರರು, ಎಸ್, ಒಬ್ಬ ಒಳ್ಳೆಯ ಧರ್ಮ ಬೋಧಕರು. ಆದರೆ ಪಾಲಿಟಿಕ್ಸ್ಗೆ ಬಂದಾಗ ನೀವು ಪಾಲಿಟಿಕ್ಸ್ನಲ್ಲಿ ಸಕ್ಸಸ್ ಆಗದೆ ಹೋದರೆ ಧರ್ಮ ಬೋಧನೆ ಕೂಡ ಸಮಸ್ಯೆ ಆಗುತ್ತೆ. ಆ ಕಾರಣದಿಂದ ನನಗನ್ಸುತ್ತೆ ಭಕ್ತರ ಒತ್ತಡ ದಿಂಗಾಲೇಶ್ವರ ಶ್ರೀಗಳ ಮೇಲಿತ್ತು. ಪಾಲಿಟಿಕಲಿ ನೋಡಿದಾಗ ಏನಾಗ್ಬೋದು, ಒಬ್ಬ ಕುರುಬ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಆಗಿರುವಾಗ ಕಾಂಗ್ರೆಸ್ಗೆ ಅನಿಸ್ತಾ ಇದೆ ದಿಂಗಾಲೇಶ್ವರ ಶ್ರೀಗಳು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಾಗ
ನಾನ್ ಬಿಜೆಪಿ ಲಿಂಗಾಯತ್ ವೋಟ್ಸ್ಗಳನ್ನು ದಿಂಗಾಲೇಶ್ವರ್ ತೆಗೆದುಕೊಂಡ್ರೆ ನಮ್ಗೆ ಲಾಭ ಆಗಲ್ಲ ಅಂತ ಕಾಂಗ್ರೆಸ್ಗೆ ಅನಿಸ್ತಾ ಇದೆ. ನಾನ್ ಬಿಜೆಪಿ ಲಿಂಗಾಯತ್ ವೋಟ್ಗಳು ನೇರವಾಗಿ ಕಾಂಗ್ರೆಸ್ಗೆ ಹೋಗೋದು ಕರೆಕ್ಟ್ ಅಂದರೆ ಲಾಭ ಆಗುತ್ತೆ. ಹೌದು, ಬಿಜೆಪಿ ಯೋಚನೆ ಮಾಡ್ತಕ್ಕಂಥ ದೃಷ್ಟಿಕೋನ ಏನಿದೆ, ಸಹಜವಾಗಿ ಬಿಜೆಪಿಗೆ ಬರ್ತಾ ಇರತಕ್ಕಂಥ ಲಿಂಗಾಯತ ಮತಗಳು ದಿಂಗಾಲೇಶ್ವರ ಶ್ರೀಗಳು ಏನೊಂದು ಹೈಪ್ ಅನ್ನ ಕ್ರಿಯೇಟ್ ಮಾಡಿದ್ರು ಪ್ರಹ್ಲಾದ್ ಜೋಶಿ ವಿರುದ್ಧ, ಆಗ ಆ ಸ್ವಲ್ಪ ಮತಗಳು ಕೂಡ ದಿಂಗಾಲೇಶ್ವರ ಶ್ರೀಗಳು ಒಡೆದ್ರೆ ನಮಗೆ ಕಷ್ಟ ಆಗಬಹುದು ಅಂತಕ್ಕಂಥದ್ದು ಬಿಜೆಪಿಗೆ ಅನಿಸ್ತಾ ಇತ್ತು. ಸಿ, ಇಟ್ ಇಸ್ ಆಲ್ ಪ್ರಿಸಂಪ್ಷನ್, ಪಾಲಿಟಿಕ್ಸ್ನಲ್ಲಿ ಪ್ರಿಸಂಪ್ಷನ್ ಇರ್ತವೆ. ಈಗ ನಿಮಗೆ ಅಷ್ಟು ಲಕ್ಷ ಮತದಾರರು ಯಾವ ಕಡೆ ಹಾಕ್ತಾರೆ ಅಂತಕ್ಕಂಥದ್ರ ಬಗ್ಗೆ ಒಂದು ಕ್ಯಾಲ್ಕುಲೇಷನ್ ಮೇಲೆ ಎರಡೂ ಪಕ್ಷಗಳು ಪ್ರಯತ್ನವನ್ನು ಪಡ್ತಾ ಇದ್ವು. ಮೊದಲ ಬಾರಿ ನೋಡಿ, ಬಿ ಎಸ್ ಪಾಟೀಲ್ 2004 ಪ್ರಹ್ಲಾದ್ ಜೋಶಿ ಮೊದಲ ಬಾರಿ ನಿಂತಾಗ, ನಂತರ ಸತತವಾಗಿ ಲಿಂಗಾಯತ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಟಿಕೆಟನ್ನು ನೀಡ್ತಾ ಇತ್ತು. ಡಿ ಕೆ ನಾಯ್ಕರಲ್ಲಿ 3 ಬಾರಿ ಹಿಂದೆ ಸಂಸದರಾಗಿದ್ದರು. ಕರೆಕ್ಟ್. ಆ ಥೇರಿ ಆಧಾರದ ಮೇಲೆ ಈ ಬಾರಿ ವಿನೋದ್ ಕಸುಟಿಗೆ ಟಿಕೆಟನ್ನು ನೀಡಲಾಗಿದೆ. ಕಾಂಗ್ರೆಸ್ ಒಂದು ಫೈಟನ್ನು ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ಸಂತೋಷ್ ಲಾರ್ಡ್ ಭಾಳ ಅಗ್ರೆಸಿವ್ ಆಗಿ ಕ್ಯಾಂಪೇನನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿಗೆ ಅಲ್ಲಿ ಕ್ಯಾಡರ್ ಇದೆ, ಬಿಜೆಪಿ ಒಂದು ನರೇಟಿವ್ ಕೂಡ ಇದೆ. ಆದರೆ ನನಗನ್ಸುತ್ತೆ ದಿಂಗಾಲೇಶ್ವರ ಶ್ರೀಗಳು ಕಳೆದ 2-3 ದಿನದಲ್ಲಿ ನೇಹಾ ಹಿರೇಮಠ್ ಹತ್ಯೆಯ ನಂತರದ ಒಂದು ಏನು ವಾತಾವರಣ ಹುಬ್ಳಿ ಧಾರವಾಡದಲ್ಲಿ ಸೃಷ್ಟಿಯಾಗಿದೆ, ಅಲರ್ಟ್ ಆಗಿದ್ದಾರೆ. ಆ ಕಾರಣದಿಂದ ಅವ್ರು ಯಾಕಂದರೆ ಒಂದು ವೇಳೆ ದಿಂಗಾಲೇಶ್ವರ ಶ್ರೀಗಳು ಬಹಳ ಕಡಿಮೆ ಮತ ಪಡೆದಿದ್ರೆ ಏನಾಗ್ತಾ ಇತ್ತು? ಲೈಕ್ ನಾವು ಈಶ್ವರಪ್ಪ ಅವ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಅದು ಕೂಡ ತುಂಬಾ ಸ್ವಾಮೀಜಿಗಳ ಒತ್ತಡ ದಿಂಗಾಲೇಶ್ವರ ಶ್ರೀಗಳ ಮೇಲಿತ್ತು. ಒಳ್ಳೆ ಪ್ರವಚನಕಾರರು, ಅದನ್ನು ಮುಂದುವರಿಸಿ ರಾಜಕೀಯ ಬೇಡ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.